ಹಾಯ್ ಫ್ರೆಂಡ್ಸ್, ಭಾರತದ ಎಲ್ಲ ಜನತೆಗೆ ಕೇಂದ್ರ ಸರ್ಕಾರವು ಒಂದು ಗುಡ್ ನ್ಯೂಸ್ ನೀಡಿದೆ. ಅಷ್ಟೇ ಅಲ್ಲದೆ ಕೂಲಿ ಕಾರ್ಮಿಕರಿಗೆ, ವಲಸೆಗಾರರಿಗೆ ಕೂಡ ಕೇಂದ್ರ ಸರ್ಕಾರದಿಂದ ಭರ್ಜರಿಯಾದ ಒಂದು ಸಿಹಿ ಸುದ್ದಿ ಇದೆ. ಹಾಗಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡಿರುವ ಆ ಗುಡ್ ನ್ಯೂಸ್ ಆದರೂ ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದನ್ನು ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೆಯದಾಗಿ, ರಾಜ್ಯ ಸರ್ಕಾರ ನಗರದಲ್ಲಿ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಲಿ ಕಾರ್ಮಿಕರು ಹಾಗೂ ವಲಸೆಗಾರರು, ಅಂದರೆ ದಿನಕೂಲಿ ಕೆಲಸ ಮಾಡುವ ಗಾರೆ ಕೆಲಸದವರು ಮತ್ತು ಇತರ ಕೆಲಸಗಳನ್ನು ಮಾಡುವವರು, ಹೊಲ ಗದ್ದೆದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು, ಇಂತಹ ಹಲವಾರು ಕೂಲಿ ಕಾರ್ಮಿಕರಿಗೆ ಅವರವರಿಗೆ ಊರಿಗೆ ಹೋಗುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ಎಲ್ಲ DCಗಳಿಗೂ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಯಾವುದೇ ರೀತಿಯ ಬಸ್ ಮತ್ತು ಟ್ರೈನ್ ಇಲ್ಲದೆ ಅವರು ಹೇಗೆ ಹೋಗ್ತಾರೆ ಅಂದರೆ, ಶೇಕಡ 40%ರಷ್ಟು KSRTC ಬಸ್ ಬಿಡಲು ಚಿಂತನೆ ನಡೆಸಿದ್ದಾರೆ. ಆ ನಂತರ ಕೇಂದ್ರ ಸರ್ಕಾರ ಕೂಡ ದೇಶದ ಜನತೆಗೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ. ಅದು ಏನಂದರೆ, ಯಾವ ಯಾವ ಜಿಲ್ಲೆಗಳಲ್ಲಿ ಕೊರೋನಾ ವೈರಸ್ ಇದುವರೆಗೂ ಕಂಡು ಬಂದಿಲ್ಲ, ಅಂತಹ ಜಿಲ್ಲೆಗಳಲ್ಲಿ ಆರ್ಥಿಕ ವಹಿವಾಟುಗಳನ್ನು ಪ್ರಾರಂಭಿಸಬಹುದು. ಸಣ್ಣ ಸಣ್ಣ ಕಂಪನಿಗಳಲ್ಲಿ ಶೇಕಡ 50%ರಷ್ಟು ಜನರು ಕೆಲಸವನ್ನು ಮಾಡಬಹುದು. ಅಂದರೆ 100 ಜನರು ಒಂದು ಕಂಪನಿಯಲ್ಲಿ ಇದ್ದರೆ ಅದರಲ್ಲಿ 50 ಜನರು ಕೆಲಸವನ್ನು ಮಾಡಬಹುದು ಎಂದು ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರವು ಇದುವರೆಗೂ ಕೂಡ ಯಾವ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ಕೊರೋನಾ ಕೇಸ್ ಪಾಸಿಟಿವ್ ಕಂಡು ಬಂದಿಲ್ಲ, ಅಂತಹ ಜಿಲ್ಲೆಗಳಿಗೆ ಲಾಕ್ಡೌನ್ ಅನ್ನು ಸಡಿಲಗೊಳಿಸಿದೆ. ಮತ್ತು ಸ್ಕೂಲ್, ಕಾಲೇಜ್ ಮತ್ತು ಮಾಲ್ಗಳು ಯಾವುದೇ ಕಾರಣಕ್ಕೂ ಕೂಡ ಓಪನ್ ಮಾಡುವುದೂ ಇಲ್ಲ, ಸದ್ಯದ ಮಟ್ಟಿಗೆ ಭಾರತದಾದ್ಯಂತ ಓಪನ್ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹಲವಾರು ಜನರಿಗೆ ಬಾರ್ ಯಾವಾಗ ಓಪನ್ ಆಗುತ್ತೆ ಅನ್ನೋದೇ ಚಿಂತೆಯಾಗಿದೆ. ಬಾರನ್ನು May 3ರವರೆಗೂ ಓಪನ್ ಮಾಡುವುದಿಲ್ಲ, May 3ರ ನಂತರ ಬಾರ್ಗಳನ್ನು ಓಪನ್ ಮಾಡುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ನೀಡಿರುವ ಆದೇಶದ ಪ್ರಕಾರ ಕೇವಲ ಕೂಲಿ ಕಾರ್ಮಿಕರು ಮತ್ತು ವಲಸೆಗಾರರು ಮಾತ್ರ ಊರಿಗೆ ಹೋಗುವುದಕ್ಕೆ, ಊಟಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಅವರಿಗೆ ಊರಿಗೆ ಹೋಗುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡಿರುವುದು, ಸರ್ಕಾರ ಮಾಡಿರುವ ಈ ನಿರ್ಧಾರ ಸರಿ ಅನಿಸಿದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ಫಾರ್ಮೇಷನ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.